ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದೇವರು ಕೊಟ್ಟಂತ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂತ ವಿಷಯವೇನೆಂದರೆ ಆರಾಧನೆ. ಈ ಆರಾಧನೆ ಎಂಬತಕ್ಕಂತ ಈ ಒಂದು ವಾಕ್ಯವನ್ನ ನಾವು ಅನೇಕ ಸಲ ಕೇಳಿದ್ದೇವೆ, ಅನೇಕ ಸಲ ಕೇಳಿದ್ದೇವೆ. ಆರಾಧನೆ ಆರಾಧನೆ ಅಂತ ಹೇಳಿ, ಆರಾಧನೆ ಸಮಯ ಅಂತ ಹೇಳಿ ನಮ್ಮ ಚರ್ಚ್ನಲ್ಲಿ ಕೂಡ ನೋಡುವಾಗ ಬೋರ್ಡ್ ನಲ್ಲಿ ಅವ್ರು ಬರೆದಿರ್ತಾರೆ. ನಮ್ಮ ಮನೆಯವರು ಕೂಡ ಕೇಳುವಾಗ ಎಲ್ಲೋಗಿ ಹೋಗ್ತಾ ಇದ್ದೀರ ಅಂದ್ರೆ ಕೆಲವರು ಆರಾಧನೆಗೆ ಹೋಗಿ ಬರ್ತೇವೆ ಅಂತ ಹೇಳಿ ಹೋಗ್ತಾರೆ. ಹೀಗಾಗಿ ನಾವು ನೋಡುವಾಗ ಈ ಆರಾಧನೆ ಎಂಬತಕ್ಕಂತ ವಿಷಯದಲ್ಲಿ ಅಡಗಿರುವಂತ ಒಳ ರಹಸ್ಯವೇನು, ಈ ಆರಾಧನೆ ಎಂಬತಕ್ಕಂತ ವಿಷಯ ಯಾವಾಗ ಫಸ್ಟ್ ಒಂದು ವರ್ಡ್ ಪ್ರೊನೌನ್ಸ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡುವಾಗ ಆದಿ ಕಾಂಡದಲ್ಲಿ 22ನೆಯ ಅಧ್ಯಾಯದಲ್ಲಿ 5ನೆಯ ವಾಕ್ಯವನ್ನ ನಾವು ಗಮನಿಸುವುದಾದರೆ ನೋಡಿ, ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿ ಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ನೋಡಿ, ಈ ಆರಾಧನೆ ಎಂಬತಕ್ಕಂತ ಶಬ್ದ ಮೊದಲನೆಯ ಬಾರಿ ಬೈಬಲ್ ನಲ್ಲಿ ಬರೆದಿರುವಂತ ಒಂದು ವಾಕ್ಯದ ಭಾಗವಿದು. ಅಬ್ರಹಾಮನ್ ಹೇಳ್ತಾರೆ ಆತನ ಸೇವಕರಿಗೆ, ನೋಡಿ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಈ ವಿಷಯವನ್ನ ನಾವು ಧ್ಯಾನಿಸುವಾಗ ದೇವರು ಅಬ್ರಹಾಮನ ಹತ್ರ ಹೇಳಿದಂತ ಒಂದು ವಿಷಯವೇನೆಂದ್ರೆ, ನಿನ್ನ ಮಗನನ್ನ ನನಗೆ ಬಲಿಯಾಗಿ ಸಮರ್ಪಿಸಬೇಕು. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಯಾರನ್ನ ಹೋಮ ಮಾಡಕ್ಕೆ ಹೇಳ್ತಾ ಇದ್ದಾರೆ ದೇವರು? ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು ಅಂತೇಳಿ ಯಾರನ್ನ ಕೇಳ್ತಾ ಇದ್ದಾರೆ ಅಂದ್ರೆ, ನೀನು ಪ್ರೀತಿಸುವ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಬ್ರಹಾಮನೇ ಎಂದು ಕರೆಯಲು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ಏನ್ ಮಾಡ್ಬೇಕಂದ್ರೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಹೋಮ ಮಾಡುವುದು ಎಂಬತಕ್ಕಂತ ವಿಷಯವನ್ನ, ಈ ಶಬ್ದವನ್ನ ಖಂಡಿತವಾಗಿಯೂ ನಿಮಗೆ ಪರಿಚಯ ಇರುತ್ತೆ. ಹೋಮ ಮಾಡ್ತಾರೆ, ಹೋಮ ಮಾಡಬೇಕು, ಯಾವುದೇ ಒಂದು ಪೂಜೆ ಪುರಸ್ಕಾರಗಳು ನಡೆಯುವುದಕ್ಕೆ ಮುಂಚೆ ಮಾಡತಕ್ಕಂತ ಒಂದು ಕಾರ್ಯ. ಆ ಒಂದು ಪೂಜೆ ಪುರಸ್ಕಾರದಲ್ಲಿ ಬಹಳ ಬಹಳ ಮುಖ್ಯ ಪ್ರಾಮುಖ್ಯತೆ ಹೊಂದುವಂತ ಒಂದು ವಿಷಯವೇನೆಂದ್ರೆ ಹೋಮ ಎಂಬತಕ್ಕಂತ ವಾಕ್ಯವನ್ನ, ಆ ಶಬ್ದವನ್ನ ನಾವು ಕೇಳ್ತೇವೆ. ಹೋಮ ಅಂತೇಳಿ ನಾವು ಹೇಳುವುದಾದ್ರೆ ಒಂದು ಬೆಂಕಿಯ ಕುಂಡವನ್ನ ಪ್ರಾರಂಭಿಸಿ, ಅಂದ್ರೆ ಅದನ್ನ ಒಂದು ಇಟ್ಟಿಗೆನಲ್ಲಿ ಕಟ್ಟಿ ಅದರಲ್ಲಿ ಅನೇಕ ವಸ್ತುಗಳನ್ನ ಹಾಕಿ 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 ಬೆಂಕಿಯಲ್ಲಿ ಉರಿಸ್ತಾರೆ. ಆ ಒಂದು ಹೊಗೆ ಮೇಲೆ ಹೋಗುವಾಗ ಅದು ದೇವರಿಗೆ ಇಷ್ಟವಾದಂತ ವಿಷಯವಂತೇಳಿ ನಂಬಿಕೆ. ಈ ಒಂದು ನಂಬಿಕೆಯ ಹಿನ್ನೆಲೆ ಇರುವಂತ ವಿಷಯವೇನಂದ್ರೆ, ದೇವರು ಒಂದು ಗೂಡಾರವನ್ನ ಕಟ್ಟೋದಕ್ಕೆ ಹೇಳ್ತಾರೆ. ಆ ಒಂದು ಗೂಡಾರದಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬತಕ್ಕಂತ ವಿಷಯಗಳಿರುತ್ತೆ. ಆ ಒಂದು ಮಹಾಪರಿಶುದ್ಧ ಸ್ಥಳದ ಒಳಗಡೆ ಯಾರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಪರಿಶುದ್ಧ ಸ್ಥಳದಲ್ಲಿ ಅವರು ಬಲಿ ಸಮರ್ಪಿಸುವಾಗ ಆ ಬಲಿಯಿಂದ ಬರುವಂತ ಹೊಗೆ ಮಹಾಪರಿಶುದ್ಧದ ಸ್ಥಳದ ಒಳಗಡೆ ಹೋಗುತ್ತೆ. ಅದು ದೇವರಿಗೆ ಇಷ್ಟ ಇಷ್ಟವಿಲ್ಲ ಎಂಬತಕ್ಕಂತ ನಂಬಿಕೆಗಳನ್ನ ಒಳಗೊಂಡಿರುವಂತ ಒಂದು ಗೂಡಾರ. ಈ ಗೂಡಾರ ಬಂದು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರು ನಡೆದುಕೊಂಡು ಒಂದು ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಇರುವ ಸಮಯದಲ್ಲಿ ದೇವರು ಹೇಳಿರ್ತಾರೆ, ಈ ಗೂಡಾರವನ್ನ ನೀವು ಮಾಡಿ. ಯಾತಕ್ಕೋಸ್ಕರ ಈ ವಿಷಯಗಳನ್ನ ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಹೋಮ ಮಾಡೋದು ಅಂದ್ರೆ ಯಾವುದೇ ಒಂದು
ವಸ್ತುವನ್ನ ತೆಗೆದು ಅದನ್ನ ಬೆಂಕಿಯಲ್ಲಿ ಹಾಕಿ ಅದನ್ನ ಸುಟ್ಟು ಅದರಿಂದ ಬರುವಂತ ಹೊಗೆ ಮೇಲೆ ಹೋಗುವಾಗ ಆ ಹೊಗೆ ದೇವರ ಪ್ರಸನ್ನತೆ ದೇವರ ಸಮ್ಮುಖಕ್ಕೆ ಹೋಗುತ್ತೆ ಅಂತ ಹೇಳಿ ನಾವು ನಂಬುವಂತ ನಂಬಿಕೆ ಹಳೆ ಒಡಂಬಡಿಕೆಯಲ್ಲಿತ್ತು. ಆ ಒಂದು ನಂಬಿಕೆಯ ಪ್ರಕಾರ ಹೋಮ ಮಾಡೋದಂದ್ರೆ ಹೇಳುವಾಗ ಹೋಮಕ್ಕೆ ಬೇಕಾಗಿರುವ ವಸ್ತುಗಳನ್ನ ಈಗಲೂ ಕೂಡ ಬರೆದುಕೊಡೋದನ್ನ ನೀವು ನೋಡ್ಬೋದು. ಸಾವಿರಗಟ್ಟಲೆ ಹಣ ಖರ್ಚಾಗುತ್ತೆ, ಅವ್ರು ಬರೆಯುವಂತ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಬರಬೇಕು. ಆ ಎಲ್ಲಾ ವಸ್ತುಗಳನ್ನ ಅವ್ರು ಬೆಂಕಿಯಲ್ಲಿ ಹಾಕಿ 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 ಸುಡ್ತಾ ಸುಡ್ತಾ ಆ ಹೊಗೆ ಮಾತ್ರ ಹೊರಗಡೆ ಬರುತ್ತೆ. ಇದು ಹೋಮ ಅಂತ ಹೇಳಿ ಹೇಳ್ತಾರೆ. ದೇವರ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಇಲ್ಲಿ ದೇವರು ಯಾರನ್ನ ಹೋಮ ಮಾಡಕ್ ಹೇಳ್ತಾ ಇದ್ದಾರೆ ಅಂದ್ರೆ ತನ್ನ ಒಬ್ಬನೇ ಮಗನಾದ. ವಾಕ್ಯದಲ್ಲಿ ಹೇಗೆ ಬರೆದಿದ್ರೆ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ, ಈಸಾಕನನ್ನ ನನಗೆ ಹೋಮವಾಗಿ ಸಮರ್ಪಿಸು. ಅಂದ್ರೆ ಅವನನ್ನ ಕಡಿದು ಅವನನ್ನ ಕಟ್ಟಿಗೆಯ ಮೇಲೆ ಮಲಗಿಸಿ ಅವನನ್ನ ಬೆಂಕಿಯಿಂದ ಅಂಟಿಸಿ ಆ ಬೆಂಕಿಯಲ್ಲಿ ನಿನ್ನ ಮಗ ದಗ 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 ಅಂತೇಳಿ ಉರಿಯುವಾಗ ಆ ಉರಿಯುವ ಪರಿಸ್ಥಿತಿಯಿಂದ ಉಂಟಾಗುವ ಹೊಗೆ ಹೋಮ. ದೇವರ ಮಕ್ಕಳೇ ಯೋಚನೆ ಮಾಡಿ ನೋಡಿ, ಈ ಒಂದು ಕಾರ್ಯವನ್ನ ದೇವರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ ಕಾರ್ಯವನ್ನ ಮಾಡೋದಕ್ಕೆ ಅಬ್ರಹಾಮನು ತನ್ನ ಮಗನನ್ನ ಕರೆದುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ತನ್ನ ಸೇವಕನಿಗೆ ನೋಡಿ ಹೇಳ್ತಾ ಇದ್ದಾರೆ, ನಾವು ದೇವರ ಆರಾಧನೆ ಮಾಡಿ ಬರ್ತೇವೆ. ಆರಾಧನೆ ಎಂಬ ವಾಕ್ಯ ಶಬ್ದವನ್ನ ಇದರಲ್ಲಿ ನಾವು ನೋಡಬಹುದು. ಆರಾಧನೆ ಎಂದರೇನು? ಆರಾಧನೆ ಎಂದರೇನು? ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯಕ್ಕೆ ದೇವರಿಗಿಂತ ಅಧಿಕ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತೀರಾ? You are not giving first place to God. ನಿಮ್ಮ ಜೀವನದಲ್ಲಿ ಮೊದಲನೆಯ ಸ್ಥಾನವನ್ನ ದೇವರಿಗೆ ಕೊಟ್ಟಿರೋದಿಲ್ಲ. ದೇವರು ನಿನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರ, ಅಬ್ರಹಾಮನನ್ನ ಪರೀಕ್ಷಿಸುವುದಕ್ಕೋಸ್ಕರ, ಅಬ್ರಹಾಮನ ಹೃದಯದಲ್ಲಿ ದೇವರಿಗೆ ಸ್ಥಾನವಿದೆಯಾ, ಮಗನಿಗೆ ಸ್ಥಾನವಿದೆಯಾ? ನಿನ್ನ ಹೃದಯದಲ್ಲಿ ದೇವರಿಗೆ ಮೊದಲನೇ ಸ್ಥಾನವಾ, ನಿನ್ನ ಗಂಡನಿಗೆ ಮೊದಲನೇ ಸ್ಥಾನವ, ಇಲ್ಲ ನಿನ್ನ ಮಕ್ಕಳಿಗೆ ಮೊದಲನೇ ಸ್ಥಾನವ, ಇಲ್ಲ ನಿನ್ನಲ್ಲಿರುವಂತ ವಸ್ತು ಐಶ್ವರ್ಯ ಅಂತಸ್ತು ಇವುಗಳಿಗೆ ಮೊದಲನೆಯ ಸ್ಥಾನವ? ಇವುಗಳನ್ನ ಪರೀಕ್ಷಿಸುವುದಕ್ಕೋಸ್ಕರ, ಇವುಗಳನ್ನ ಪರೀಕ್ಷಿಸುವುದಕ್ಕೋಸ್ಕರ ದೇವರು ಕೇಳ್ತಾ ಇದ್ದಾನೆ. ನೀನು ಇವುಗಳನ್ನ ಬಿಡೋದಕ್ಕೆ ತಯಾರಾಗಿದೀಯಾ? ನಾನ್ ಹೇಳ್ತೇನೆ ಇವುಗಳನ್ನೆಲ್ಲ ನೀನ್ ಬಿಡ್ಬೇಕು ಅಂತೇಳಿ. ಹೌದು ಸ್ವಾಮಿ, ನಾವು ಬಿಡೋದಕ್ಕೆ ತಯಾರಾಗಿದ್ದೇವೆ, ನಿಮ್ಮ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ, ಇದನ್ನ ನಾವು ಪ್ರೂವ್ ಮಾಡ್ತೇವೆ ಎಂದು ಹೇಳಿ ಪ್ರೂವ್ ಮಾಡುವಂತ ಸ್ಥಳವೇ ದೇವರ ಆರಾಧನೆ ಮಾಡುವಂತ ಆರಾಧನೆಯ ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ವಿಷಯಗಳು, ನನ್ನ ಪ್ರೀತಿಯ ಸಹೋದರೆ, ಬಹಳ ನೋವಿನಿಂದ ಒಂದು ವಿಷಯವನ್ನ ನಿಮಗೆ ಹೇಳ್ತೇನೆ ನೋಡಿ. ಒಬ್ಬ ದೇವರನ್ನ ಸ್ವೀಕರಿಸುವುದಕ್ಕೆ ಮುಂಚೆ ಬಹಳ ಬಡತನದಲ್ಲಿದ್ದ. ಆ ಬಡತನದ ಹೊರೆ ಹೊರಲಾರದೆ ಅವನು ಕುಡುಕತನಕ್ಕೆ ದಾಸನಾಗಿದ್ದ. ಅವನು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ದೇವರು ಅವನಿಗೊಂದು ಅವಕಾಶವನ್ನ ಕೊಟ್ರು. ಆ ವ್ಯಕ್ತಿ ಹತ್ರ ನನಗೆ ಮಾತಾಡುವಂತ ಒಂದು ಪರಿಸ್ಥಿತಿಯನ್ನ ದೇವರು ಕೊಟ್ಟಂತ ಒಂದು ಸಮಯದಲ್ಲಿ ಅವನೊಂದಿಗೆ ನಾನು ದೇವರ ಬಗ್ಗೆ ಹಂಚಿಕೊಂಡೆ, ದೇವರ ಪ್ರೀತಿಯನ್ನ ಅವನಿಗೆ ತಿಳಿಸಿದೆ. ಆ ನಂತರ ಅವನನ್ನು ಮಾತನಾಡುವ ಸಮಯದಲ್ಲಿ ಅವನ ಸಮಸ್ಯೆಗಳನ್ನೆಲ್ಲ ಹೇಳ್ದ. ನಾನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಒಂದು ವಿಷಯವನ್ನ ಒಂದು ಆಲೋಚನೆಯನ್ನ ಕೊಟ್ಟೆ. ನಿನಗೆ ಏನು ಮಾಡೋದಕ್ಕೆ ನಿನ್ನಿಂದ ಸಾಧ್ಯ? ಮೊದಲು ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತೇನೆ. ಆಗ ನಾನು ಅವನಿಗೆ ಹೇಳಿದಂತ ಒಂದು ವಿಷಯ ಅಂದ್ರೆ, ನೀವು ಯಾಕೆ ಒಂದು ಊಟದ ಅಂಗಡಿಯನ್ನ ಪ್ರಾರಂಭಿಸಬಾರದು ಹೇಳಿ. ಆಗ ಅವನ ಹತ್ರ ಕೊಡೋದಿಕ್ಕೆ ಕೂಡ ದುಡ್ಡು ಇರಲಿಲ್ಲ. ಆ ಒಂದು ಸಮಯದಲ್ಲಿ ಅವನಿಗೆ ಬಂದ ಚಿಕ್ಕ ಸಹಾಯ, ಆ ಸಹಾಯದ ಮುಖಾಂತರ ಅವರೊಂದು ಚಿಕ್ಕ ಅಂಗಡಿಯನ್ನ ಪ್ರಾರಂಭಿಸಿದ್ರು. ಆ ಅಂಗಡಿ ಬಹಳ ದೇವರ ಕೃಪೆಯಿಂದ ಚೆನ್ನಾಗಿ ಓಡ್ತು. ಯಾಕೆಂದ್ರೆ ಇವನ ಕೈನಲ್ಲಿ ಬಹಳ ರುಚಿಯಾಗಿ ಊಟ ಮಾಡುವಂತ ಊಟವನ್ನ ತಯಾರಿಸುವಂತ ಒಂದು ಕಲೆಯನ್ನ ದೇವರು ಕೊಟ್ಟಿದ್ರು.
ಅದನ್ನ ಅವನು ಉಪಯೋಗಿಸ್ದ. ಉಪಯೋಗಿಸಿದ ತಕ್ಷಣ ಒಳ್ಳೆ ಬಿಸ್ನೆಸ್ ಆಯ್ತು. ಬಿಸ್ನೆಸ್ ಆಗೋವಾಗ ಅವನ ಎಲ್ಲ ಸಮಸ್ಯೆಗಳು ಬಗೆಹರಿತು. ಅವನು ಬಿಸ್ನೆಸ್ ಆಗ್ತಾ ಇರೋ ಸಮಯದಲ್ಲಿ ಎಷ್ಟಾಗಿ ದೇವರನ್ನ ಅಂಟ್ಕೊಂಡಿದ್ದ, ಎಷ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಅಂದ್ರೆ, ಒಂದೊಂದು ವಿಷಯವನ್ನ ಮಾಡೋದಕ್ಕೆ ಮುಂಚೆನೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರ, ದೇವರೇ ಇದ್ರಲ್ಲಿ ನನ್ನ ಆಶೀರ್ವದಿಸು, ದೇವರೇ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಈ ಅಂಗಡಿಯನ್ನ ನನಗೆ ಆಶೀರ್ವಾದವಾಗಿ ಕೊಡು ಸ್ವಾಮಿ, ಇದರಿಂದ ನನಗೆ ಇನ್ನೊಂದು ಸಾಲ ಆಗ್ಬಿಡ್ಬಾರ್ದು ಅಂತೇಳಿ. ಯಾಕೆಂದ್ರೆ ಆ ಅಂಗಡಿ ಪ್ರಾರಂಭದಿಂದ ಅಂತ್ಯದವರೆಗೆ ಸಾಲದಲ್ಲಿಯೇ ಪ್ರಾರಂಭಿಸಿದಂತ ಅಂಗಡಿಯಾಗಿತ್ತು. ಸಾಲ ಅಂದ್ರೆ ಸಾಲ ಅಲ್ಲ, ದೇವರ ಆಲಯದಿಂದ ಬಂದಂತ ಒಂದು ಸಹಾಯ. ಆ ಒಂದು ಸಹಾಯದಿಂದ ಅದನ್ನ ಪ್ರಾರಂಭ ಮಾಡಿದ್ರು, ಬಹಳ ಅಂದವಾಗಿ ಓಡ್ತು. ಬಿಸ್ನೆಸ್ ಆಗ್ತಾ 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 ನೋಡಿ, ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ದೇವರಲ್ಲಿ ಇರುವಂತ ಆ ಒಂದು ಭಯ ಭಕ್ತಿಯನ್ನ ಆತನು ಕಳ್ಕೊಂಡ. ಭಾನುವಾರದಂದು ಏನೇ ಆದ್ರೂ ಪರವಾಗಿಲ್ಲ, ನಾನು ಆಲಯ ಆ ಒಂದು ಅಂಗಡಿಯನ್ನ ತೆಗೆಯೋದಿಲ್ಲ, ನನಗೆ ಆಲಯವೇ ಮುಖ್ಯ ಎಂಬತಕ್ಕಂತ ವಿಷಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದಂತ ವ್ಯಕ್ತಿಯೇ ತಲೆನ ಹೇಗೆ ಕೆಡಿಸಿದ್ರು ಅಂದ್ರೆ, ನೋಡಿ ಜನ ಬಂದು ಹೇಳಿದ್ರು, ಯಾಕೆ ನೀವು ಭಾನುವಾರ ಮುಚ್ಚಿಬಿಡ್ತೀರಾ? ಸೋಮವಾರದಿಂದ ಶನಿವಾರದವರೆಗೆ ನಾವು ಬಹಳ ಸಂತೋಷವಾಗಿ ನಿಮ್ಮ ಹತ್ರ ಬರ್ತೀವಿ ತಕೊಳ್ತೀವಿ, ಆದ್ರೆ ಭಾನುವಾರ ಯಾಕೆ ಮುಚ್ಚುತ್ತೀರಾ? ಭಾನುವಾರನೇ ನಮ್ಗೆ ಬಹಳ ಮುಖ್ಯವಾಗಿ ಬೇಕು, ಹಾಲಿಡೇ ಟೈಮ್ನಲ್ಲೇ ಊಟ ನಮಗೆ ಬೇಕು. ಅವನಿಗೆ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವರ ಮಕ್ಕಳೇ. ಅವನ ಹೃದಯದಲ್ಲಿ ಸೈತಾನನು ಕ್ರಿಯೆ ನಡೆಸ್ದ. ಅವನು ಮೊದಲನೇ ಸ್ಟೆಪ್ ಹೇಗೆ ತೆಗ್ದ ಅಂದ್ರೆ, ಚರ್ಚಿಗೆ ಬಂದು ಬೇಗ ಹೋಗಿ ನಾನು ಭಾನುವಾರ ತೆಗಿತೇನೆ, ಚರ್ಚಿಗೆ ಬಂದು ಬೇಗ ಹೋಗಿ ನಾನು ಭಾನುವಾರ ತೆಗಿತೇನೆ. ಹೀಗಾಗಿ ಹಿಂಜರಿಯುವಿಕೆ ಅವನಲ್ಲಿ ಸ್ಟಾರ್ಟ್ ಆಯ್ತು. ಬಂದ, ಬೇಗ ಮುಗಿಸಿ, ಆರಾಧನೆ ಮುಗೀತೋ ಇಲ್ವೋ, ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ, ಎಲ್ಲಿಯ ಅಷ್ಟು ಓಡೋಗ್ತಾ ಇದ್ದ. ಕಾಲ ಕ್ರಮೇಣ ಅವನ್ ಬಿಸ್ನೆಸ್ ಜಾಸ್ತಿ ಆಗ್ತಾ 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 ಅವನಿಗೆ ದೇವರ ಆರಾಧನೆಗೆ ಬರುವುದಕ್ಕೆ ಕೂಡ ಆತನಿಗೆ ಸಮಯವಿಲ್ಲ, ದೇವರ ಆರಾಧನೆಗೆ ಬರುವುದಕ್ಕೆ ಕೂಡ ಆತನಿಗೆ ಸಮಯವಿಲ್ಲ. ದೇವರ ಆರಾಧನೆ ಬರುವುದನ್ನ ನಿಲ್ಲಿಸಿ ಅಂಗಡಿ ತೆಗೆಯುವುದನ್ನ ಪ್ರಾರಂಭಿಸಿದ. ದೇವರ ಮಕ್ಕಳೇ, ಅಬ್ರಹಾಮನ ಸ್ವಭಾವ ಹೇಗಿತ್ತು, ಈ ಒಂದು ಲೌಕಿಕ ವ್ಯಕ್ತಿಯ ಸ್ವಭಾವ ಹೇಗಿತ್ತು, ನಿಮ್ಮ ಸ್ವಭಾವ ಹೇಗಿದೆ? ದೇವರ ಹತ್ರ ನಾವು ಹೋಗುವಾಗ ಅನೇಕ ಕಷ್ಟಗಳಿಂದ, ಅನೇಕ ಸಮಸ್ಯೆಗಳಿಂದ, ಅನೇಕ ನೋವಿನಿಂದ ನಾವು ಹೋಗುವಾಗ ಮೊದಲನೇದಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ. ಆ ಒಂದು ಸಹಾಯ ಮಾಡುವಾಗ ನಾವು ಸಹಾಯ ಮಾಡಿದಂತ, ನಮ್ಮನ್ನ ಆಶೀರ್ವದಿಸಿದಂತ, ಆಶೀರ್ವಾದಕ್ಕೆ ಕಾರಣವಾಗಿರುವಂತ ದೇವರನ್ನ ಮರೆತು ಆಶೀರ್ವಾದವನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಬಿದ್ದೋಗ್ತೇವೆ ದೇವರ ಮಕ್ಕಳೇ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಬಿದ್ದೋಗ್ತೇವೆ. ಆರಾಧನೆ ಎಂದರೇನು? ನನ್ನ ಜೀವನದಲ್ಲಿ ಮೊದಲನೆಯ ಸ್ಥಾನವನ್ನ ನಾನು ದೇವರಿಗೆ ಮಾತ್ರ ಕೊಡ್ತೇನೆ ಎಂಬ ನಿರ್ಧಾರವನ್ನ ತೆಗೆದಿರುವಂತ ನಾವು, ಆ ನಿರ್ಧಾರವನ್ನ ದೇವರ ಸಮೂಹದಲ್ಲಿ ನಾವು ಹೋಗಿ, ಸ್ವಾಮಿ ಎಲ್ಲದಕ್ಕಿಂತಲೂ ನೀನೇ ನಮಗೆ ಮುಖ್ಯ, ಸ್ವಾಮಿ ನಿನಗೆ ಇಷ್ಟವಿಲ್ಲದ ವಿಷಯಗಳನ್ನ ತಿಳಿಸು, ನಾವು ಬಿಡೋದಕ್ಕೆ ನಾವು ತಯಾರಾಗಿದ್ದೇವೆ. ದೇವರ ಆರಾಧನೆಯಲ್ಲಿ ನಡೆಯುವಂತ ವಿಷಯವೇನು? ಮೊದಲನೆಯದಾಗಿ ನಿಮ್ಮನ್ನ ತೊಳೆದುಕೊಳ್ಳುವುದಕ್ಕೋಸ್ಕರ ಅನೇಕ ಹಾಡುಗಳಿಂದಲೂ, ಅನೇಕ ವಿಧವಾದಂತಹ ಸಂಗೀತ ವಾದ್ಯಗಳಿಂದಲೂ ನಾವು ದೇವರನ್ನ ಸ್ತುತಿಸಿ ಜ್ಞಾನ ಗೀತೆಗಳನ್ನ ದೇವರಿಗೆ ಹಾಡುವಾಗ ನಮ್ಮನ್ನ ನಾವು ಪರಿಶುದ್ಧ ಪಡಿಸ್ಕೊಳ್ತೇವೆ. ನಂತರ ಕೀರ್ತನೆ ಭಾಗದಲ್ಲಿ ನಾವು ಎದ್ದು ನಿಲ್ಲುವಾಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಕೀರ್ತನೆ ಭಾಗವನ್ನ ಓದುವಾಗ ಆಲಯದಲ್ಲಿ ಇರುವ ಎಲ್ಲರೂ ಎದ್ದು ನಿಲ್ತೇವೆ. ಮೂರನೆಯ ಹಂತದಲ್ಲಿ ನಾವು ನೋಡುವಾಗ ದೇವ ಸೇವಕರು ನಿಂತು ದೇವರ ವಾಕ್ಯವನ್ನ ಹೇಳ್ತಾ ಇರ್ತಾರೆ, ನಾವು ಕುಳಿತು ದೇವರ ವಾಕ್ಯವನ್ನ ಕೇಳ್ತಾ ಇರ್ತೇವೆ. ದೇವರೇ ನಿನ್ನ ಇಷ್ಟವೇನು, ದೇವರೇ ನಿನ್ನ ಚಿತ್ತವೇನು, ಯಾವ ವಿಷಯದಲ್ಲಿ ನಾವು ನಿಮ್ಮನ್ನ ಹಗಲಿ ಹೋಗ್ತಾ ಇದ್ದೇವೆ ನಮಗೆ ತಿಳಿಸು. ಈ ಒಂದು ಬಹಳ ಮುಖ್ಯವಾದಂತ ವಿಷಯ ಈ ಒಂದು ಭಾಗ ದೇವರ ವಾಕ್ಯದೊಂದಿಗೆ ನಮಗೆ ತಿಳಿಸುವಾಗ, ಅಬ್ರಹಾಮನೇ ನಿನಗೆ ಪ್ರಿಯವಾಗಿರುವಂತ ಒಬ್ಬನೇ ಮಗನನ್ನ ನನಗೆ ಕೊಡು ಎಂದು ದೇವರು ಅಬ್ರಹಾಮನೊಂದಿಗೆ ಒಂದು ಸ್ನೇಹಿತನ ಮಾತನಾಡುವ ರೀತಿಯಲ್ಲಿ, ತಂದೆ ಮಗನೊಂದಿಗೆ ಮಾತನಾಡುವ ರೀತಿಯಲ್ಲಿ ಬಹಳ 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 ಅಂದವಾಗಿ ಮಾತನಾಡುವಂತ ಸಮಯ. ಆ ಒಂದು ಮಾತಿಗೆ ನೀವು ಕಿವಿಗೊಟ್ಟು ನೀವು ನಿಮ್ಮ ಆರಾಧನೆಯಿಂದ ಹೊರಗೆ ಬರುವಾಗ ದೇವರೇ ಈ ಕಾರ್ಯಗಳನ್ನೆಲ್ಲವನ್ನ ನಾವು ಬಿಡ್ತೇವೆ, ನಿಮ್ಮ
ವಾಕ್ಯಕ್ಕೆ ಮಾತ್ರ ನಾವು ಮೊದಲನೆಯ ಸ್ಥಾನವನ್ನ ಕೊಡ್ತೇವೆ ಅಂತೇಳಿ ನೀವು ದೇವರಿಗೆ ನಿಮ್ಮನ್ನ ಅರ್ಪಿಸುವಂತ ಸಮಯ, ಆರಾಧನೆಯ ಸಮಯ, ನಿಮ್ಮಲ್ಲಿ ಇರುವಂತ ಎಲ್ಲಾ ಬಲಹೀನತೆಗಳನ್ನ ತಿಳಿಸುವ ಸಮಯ, ಬಲಹೀನತೆಗಳಿಂದ ಹೊರಗೆ ಬರುವ ಸಮಯ, ಆ ಬಲಹೀನತೆಗಳನ್ನ ಬೆಂಕಿಯಲ್ಲಿ ಹಾಕಿ ಸುಡುವ ಸಮಯ, ಆರಾಧನೆಯ ಸಮಯ. ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಈ ದಿನದಲ್ಲಿ ನೀವು ಆರಾಧನೆಗೆ ಹೋಗಿ ಬರ್ತೀರಾ? ಆರಾಧನೆಯ ಅರ್ಥವೇನು? ನಿನಗೆ ಯಾವುದೋ ಒಂದು ವಿಷಯ ಬಹಳ ಹಿಡಿಸ್ತು, ನಿನಗೆ ಪ್ರಿಯನಾಗಿರುವಂತ ನಿನ್ನ ಮಕ್ಕಳಿಗಿಂತಲೂ ದೇವರನ್ನ ಪ್ರೀತಿಸುತ್ತೀಯ? ನಿನಗೆ ಪ್ರಿಯವಾಗಿರುವಂತ ನಿನ್ನ ಅಂಗಡಿಗಿಂತಲೂ, ನಿನಗೆ ಪ್ರಿಯವಾದ ನಿನ್ನ ವಸ್ತುಗಳಿಗಿಂತಲೂ, ನಿನಗೆ ಪ್ರಿಯವಾಗಿರುವಂತ ಈ ಲೋಕದ ವ್ಯಕ್ತಿಗಳಿಗಿಂತಲೂ, ನಿನಗೆ ಪ್ರಿಯನಾಗಿರುವಂತ ನಿನ್ನ ಕುಟುಂಬಕ್ಕಿಂತಲೂ, ನಿನಗೆ ಪ್ರಿಯವಾಗಿರುವಂತ ಈ ಲೋಕದ ಎಲ್ಲ ಐಶ್ವರ್ಯಕ್ಕಿಂತಲೂ ನೀನು ದೇವರನ್ನ ಅಧಿಕವಾಗಿ ಪ್ರೀತಿಸುತ್ತೀಯ? ಈ ವಿಷಯಗಳನ್ನ ದೇವರ ಸಮ್ಮುಖದಲ್ಲಿ ಹೋಗಿ, ಸ್ವಾಮಿ, I love you more than everything in this world. ಈ ಲೋಕದಲ್ಲಿರುವ ಎಲ್ಲದಕ್ಕಿಂತಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಹರಿಕೆ ಮಾಡುವಂತ ಸಮಯ ಆರಾಧನೆಯ ಸಮಯವಾಗಿದೆ ನನ್ನ ಪ್ರಿಯ ಸಹೋದರನೇ. ಆರಾಧನೆಗೆ ನೀವು ಹೋಗದೆ ಇರುವಾಗ, ಆರಾಧನೆಗೆ ನೀವು ತಪ್ಪಿಸಿಕೊಳ್ಳುವಾಗ, ದೇವರ ಆರಾಧನೆಯ ನೀನು ಅಸಡ್ಡೆ ಮಾಡುವಾಗ, ದೇವರ ಆಶೀರ್ವಾದವನ್ನ ಕಳೆದುಕೊಳ್ಳುವಂತ ವ್ಯಕ್ತಿಯಾಗಿರ್ತಿ. ಅಬ್ರಹಾಮನು ಪ್ರೂವ್ ಮಾಡಿದ್ರು, ನಾನ್ ನಿಮ್ಮನ್ನ ಅಧಿಕವಾಗಿ ಪ್ರೀತಿಸ್ತೇನೆ. ಹೌದು ಸ್ವಾಮಿ, ನನ್ನ ಮಗನಿಗಿಂತಲೂ ನಾನು ನಿನ್ನನ್ನು ಅಧಿಕವಾಗಿ ಪ್ರೀತಿಸ್ತೇನೆ ಅಂತೇಳಿ. ನೀವು ಆರಾಧನೆಗೆ ಹೋಗುವಾಗ, ದೇವರ ಆಲಯದಿಂದ ನೀವು ಹೊರಗಡೆ ಬರುವಾಗ, ನೀವು ಯಾವ ರೀತಿ ಬರ್ಬೇಕಂದ್ರೆ, ಈ ಲೋಕದಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ನನಗೆ ದೇವರೇ, ನಾನು ಪ್ರೀತಿಸುವಂತ ಎಲ್ಲಾ ವಿಷಯಗಳಿಗಿಂತಲೂ, ಎಲ್ಲಾ ವ್ಯಕ್ತಿಗಳಿಗಿಂತಲೂ ಮೊದಲನೇ ಸ್ಥಾನ ನನಗೆ ದೇವರೇ. ದೇವರಿಲ್ಲದೆ ನಾನಿಲ್ಲ, ದೇವರ ಜೀವವಿಲ್ಲದೆ ಈ ಲೋಕದಲ್ಲಿ ನಾನು ನಡೀತಾ ಇಲ್ಲ, ದೇವರ ಶಕ್ತಿ ಇಲ್ಲದೆ ನಿನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರು ಕೊಡುವಂತ ಉಸಿರಿನಿಂದಲೇ, ದೇವರು ಕೊಡುವಂತ ಆರೋಗ್ಯದಿಂದಲೇ ನಾನು ಜೀವಿಸ್ತಾ ಇದ್ದೇನೆ ಎಂಬತಕ್ಕಂತ ಉದ್ದೇಶದಿಂದ ಮಾತ್ರವಲ್ಲ, ಅದೊಂದು ದೃಢ ನಿರ್ಧಾರದೊಂದಿಗೆ ಹೊರಗೆ ಬರುವಂತ ಅನುಭವವೇ ಆರಾಧನೆಯಲ್ಲಿ ನಿಮಗೆ ಸಿಗಬೇಕಾದಂತ ನಿಜ ಅನುಭವ. ಆರಾಧನೆ ಎಂದರೆ ಕಣ್ಗಳನ್ನ ತೆಗೆದು ದೇವರನ್ನ ಹಾಡುವುದಲ್ಲ, ಕಣ್ಗಳನ್ನ ಮುಚ್ಚಿ, ಮಾಂಸಿಕ ಕಣ್ಗಳನ್ನ ಮುಚ್ಚಿದ್ರೆ ಮಾತ್ರ ಆತ್ಮಿಕ ಕಣ್ಗಳು ತೆರೆಯುತ್ತವೆ. ಆ ಹಾಡು ಸರಿಲ್ಲ, ಈ ಹಾಡು ಸರಿಲ್ಲ, ಆ ಹಾಡು ನನಗೆ ಗೊತ್ತಿಲ್ಲ, ಈ ಹಾಡು ಗೊತ್ತಿಲ್ಲ, ಅವರು ವಾದ್ಯ ಬಾರಿಸ್ತಾ ಇರೋದು ಸರಿಲ್ಲ, ಕೀಬೋರ್ಡ್ ಸರಿಯಾಗಿ ಪ್ಲೇ ಮಾಡ್ತಾ ಇಲ್ಲ, ಇವತ್ತು ಆರಾಧನೆ ಅಷ್ಟೊಂದು ಉತ್ಸಾಹವಾಗಿಯೇ ಇಲ್ಲ, ಈಗ ಇದು ಆರಾಧನೆಯಲ್ಲ. ನಿಜವಾದ ಆರಾಧನೆಯ ಅರ್ಥವೇನೆಂದರೆ ದೇವರಿಗೆ ನಿಮ್ಮನ್ನ ಪೂರ್ತಿಯಾಗಿ ಸಮರ್ಪಿಸುವುದು. ಯೇಸುವೆ, ಎಲ್ಲದಕ್ಕಿಂತ ನನ್ನ ಜೀವನದಲ್ಲಿ ಅಧಿಕವಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ನೋಡಿ, ದೇವರಿಂದ ಬಿದ್ದು ಹೋದಂತ, ದೇವರಿಂದ ನಾವು ದೂರ ಹೋದಂತ, ದೇವರ ಆಶೀರ್ವಾದವನ್ನ ಕಳೆದುಕೊಂಡಂತ ದೇವರ ಮಕ್ಕಳೇ, ದೇವರಿಂದ ಅಗಲಿರುವಂತ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡಲಿದ್ದೇವೆ. ಒಂದನೆಯ ಅರಸುಗಳು, ಫಸ್ಟ್ ಕಿಂಗ್ಸ್ 1 ಅರಸುಗಳು 3ನೆಯ ಅಧ್ಯಾಯದಲ್ಲಿ ನಾವು ನೋಡುವಾಗ ನೋಡಿ, 5ನೆಯ ವಾಕ್ಯದಲ್ಲಿ ದೇವರಾದ ಯಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ದೇವರು ಮೊದಲನೆಯ ಬಾರಿ ಸಾಲಮೋನ್ ಹತ್ರ ಮಾತನಾಡ್ತಾ ಇದ್ದಾರೆ. ಮೊದಲನೆಯ ಬಾರಿ ನಿನಗೆ ಯಾವ ವರ ಬೇಕು ನೀನು ದೇವರ ಹತ್ರ ಕೇಳಿಕೋ ಅಂತೇಳಿ ಹೇಳುವಾಗ ಸಾಲಮೋನನು ಹೇಳ್ತಾನೆ, ದೇವರೇ, ನನಗೆ ನಿನ್ನ ಮಕ್ಕಳನ್ನ ನಾನು ವಿಚಾರಿಸುವುದಕ್ಕೋಸ್ಕರ ನನಗೆ ಜ್ಞಾನವನ್ನ ಅನುಗ್ರಹಿಸು ಸ್ವಾಮಿ ಅಂತೇಳಿ ದೇವರ ಹತ್ರ ಜ್ಞಾನ ಎಂಬತಕ್ಕಂತ ವರವನ್ನ ಕೇಳ್ಕೊಳ್ತಾನೆ. ಆ ಜ್ಞಾನದ ಮುಖಾಂತರ ಅವನಿಗಾದಂತ ಕಾರ್ಯಗಳ ಏನು ಅಂತೇಳಿ ನಾವು ನೋಡುವಾಗ, ಅವನು ಹಣವನ್ನ, ಆಸ್ತಿಯನ್ನ, ಈ ಲೋಕದಲ್ಲಿರುವಂತ ಎಲ್ಲವನ್ನ ಸಂಪಾದಿಸಿದ. ಈ ಲೋಕದಲ್ಲಿರುವಂತ ಎಲ್ಲಾ ಅರಸರುಗಳಿಗಿಂತಲೂ ಆತನು ಶ್ರೇಷ್ಠನಾದ ಅರಸನಾದ. ಹಾಗಾಗಿ ಆ ಅರಸನ ಸ್ಥಾನದಲ್ಲಿ ಇದ್ದಂತ ಬೇರೊಬ್ಬ ಅರಸನಿಲ್ಲದ ರೀತಿಯಲ್ಲಿ ಆತನು ಐಶ್ವರ್ಯದಿಂದಲೂ ಜ್ಞಾನದಿಂದಲೂ ತುಂಬಿದಂತ ಒಬ್ಬ ವ್ಯಕ್ತಿಯಾಗಿದ್ದ. ಆದರೆ ಅವನ ಅಂತ್ಯ ಹೇಗಿತ್ತು ಅಂತೇಳಿ ನಾವು ನೋಡುವಾಗ ನೋಡಿ, ಆ ಮನುಷ್ಯನ ಹತ್ರ ದೇವರು ಇನ್ನೂ 2 ಸಲ ಮಾತನಾಡ್ತಾರೆ. 1 ಅರಸುಗಳು 9
ಅಧ್ಯಾಯವನ್ನ ನಾವು ನೋಡುವಾಗ ಆ ಒಂಬತ್ತನೆಯ ಒಂದು ಅರಸುಗಳು ಹನ್ನೊಂದನೆಯ ಅಧ್ಯಾಯದಲ್ಲಿ ಒಂಬತ್ತನೆಯ ವಾಕ್ಯವನ್ನ ನಾವು ನೋಡುವಾಗ ನೋಡಿ ದೇವರ ವಾಕ್ಯ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಸ್ರೇಲ್ ದೇವರಾದ ಯಹೋವನು ಸಾಲಮೋನನಿಗೆ ಎರಡು ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಅವನು ಆತನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನಿನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು. ಹಾಗಾಗಿ ನಾವು ಈ ವಾಕ್ಯದಲ್ಲಿ ತಿಳಿದಂತಹ ವಿಷಯವೇನೆಂದ್ರೆ, ಸಾಲಮೋನ್ ಹತ್ರ ದೇವರು ಮೂರ್ ಸಲ ಮಾತಾಡ್ತಾರೆ. ಮೊದಲನೇ ಸಲ ಅವನ ಹತ್ರ ಮಾತಾಡುವಾಗ ನೋಡಿ ನಿನಗೇನ್ ಬೇಕು ಅಂತ ಕೇಳುವಾಗ ಸಾಲಮೋನ್ ಒಳ್ಳೆಯ ಹೃದಯದಿಂದ, ದೇವರೇ ನನಗೆ ನಿನ್ನ ಜ್ಞಾನವನ್ನ ಅನುಗ್ರಹಿಸು, ನಿನ್ನ ಮಕ್ಕಳ ವಿಧಿ ನಿಧಿಗಳನ್ನ ಅವರ ನ್ಯಾಯವನ್ನ ತೀರಿಸುವುದಕ್ಕೋಸ್ಕರ ನನ್ನನ್ನ ನೀನ್ ರಾಜನಾಗಿ ಮಾಡಿದ್ದಿ ಸ್ವಾಮಿ. ಆಗ ನಾನು ರಾಜನಾಗಿರುವಾಗ ನಾನು ಯಾವ ತಪ್ಪು ಮಾಡದ ರೀತಿಯಲ್ಲಿ ನಿನ್ನ ಜನವನ್ನ ಯೋಗ್ಯವಾಗಿ ನ್ಯಾಯವಾಗಿ ನಡೆಸುವುದಕ್ಕೋಸ್ಕರ ದೇವರೇ ನನಗೆ ನಿನ್ನ ಜ್ಞಾನವನ್ನ ಅನುಗ್ರಹಿಸು ಅಂತ ಹೇಳಿ ದೇವರ ಹತ್ರ ಜ್ಞಾನವನ್ನ ಕೇಳ್ತಾನೆ. ಅದೇ ಸಾಲಮನು ಜ್ಞಾನದ ಮುಖಾಂತರ ಆಶೀರ್ವಾದಗಳನ್ನ ಎಲ್ಲಾ ವಿಧವಾದಂತ ಘನತೆ ಗೌರವವನ್ನ ದೇವರ ಜ್ಞಾನದ ಮುಖಾಂತರ ಪಡ್ಕೊಂಡ ನಂತರ ಅವನ ಆಶೀರ್ವಾದಗಳನ್ನ ಘನತೆಯನ್ನ ಗೌರವವನ್ನ ಕಾಪಾಡಿಕೊಳ್ಳಬೇಕಾಗಿರುವಂತ ಒಂದು ಪರಿಸ್ಥಿತಿ ಮನೋಭಾವನೆ ಅವನಲ್ಲಿ ಬರುವಾಗ ಆಶೀರ್ವದಿಸಿದಂತ ದೇವರನ್ನು ಮರೆತ ಆಶೀರ್ವಾದವನ್ನ ಹಿಡಿದುಕೊಳ್ಳುವುದಕ್ಕೋಸ್ಕರ ಅವನ ನೆರೆಹೊರೆಯ ಎಲ್ಲಾ ರಾಜರ ಮಕ್ಕಳನ್ನ ಅಂದ್ರೆ ಅವರ ಮಗಳು ಅವರ ಎಲ್ಲಾ ಹುಡುಗಿಯರನ್ನ ಮದುವೆಯಾದ. ನೀವು ಈ ವಿಷಯವನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾತಕ್ಕೋಸ್ಕರ ದೇವರು ಅವನಿಗೆ ಜ್ಞಾನವನ್ನು ಅನುಗ್ರಹಿಸಿದರು? ಜ್ಞಾನದ ಮುಖಾಂತರ ದೇವರ ನಾಮ ಮಹಿಮೆ ಹೊಂದಬೇಕಾಗಿತ್ತು. ಜ್ಞಾನದ ಮುಖಾಂತರ ವ್ಯಕ್ತಿಯ ಹೆಸರೋ ವ್ಯಕ್ತಿಯ ಗೌರವೋ ವ್ಯಕ್ತಿಗೋಸ್ಕರ ಜ್ಞಾನವನ್ನ ದೇವರು ಕೊಟ್ಟಿಲ್ಲ, ದೇವರ ನಾಮ ಮಹಿಮೆಗೋಸ್ಕರ. ಈ ಮೊದಲನೆಯದಾಗಿ ನಾನು ಹೇಳಿದಂತ ವಿಷಯದಲ್ಲಿಯೂ ಕೂಡ ಅವನು ದೇವರಿಂದ ಅಗಲಿದಂತ ವ್ಯಕ್ತಿಯಾಗಿದ್ದ, ಒಂದು ಕುಟುಂಬತನಕ್ಕೆ ದಾಸನಾದ ವ್ಯಕ್ತಿಯಾಗಿದ್ದ, ಅವನು ಅನೇಕ ಸಾಲದ ಹೊರೆ ಅವನ ಮೇಲೆ ಇತ್ತು, ಅವನಿಂದ ಹೊರಗಡೆ ಬರಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವನು ಜೀವಿಸ್ತಾ ಇದ್ದ. ಆ ಒಂದು ಸಮಯದಲ್ಲಿ ಅವನು ದೇವರನ್ನ ಕಂಡುಕೊಂಡ. ನಂತರ ದೇವರು ಅವನನ್ನು ಆಶೀರ್ವದಿಸಲು ಪ್ರಾರಂಭ ಮಾಡಿದ್ರು. ಅವನು ಆಶೀರ್ವದಿಸಲು ಪ್ರಾರಂಭ ಮಾಡಿದ್ದರಿಂದ ಅವನು ಈ ಒಂದು ಬೆಂಗಳೂರು ಪಟ್ಟಣದಲ್ಲಿ ಒಳ್ಳೆಯ ಒಂದು ಅಂಗಡಿಯನ್ನ ಮಾಡಿ ಅಂಗಡಿಯ ಮುಖಾಂತರ ಅನೇಕ ಲಕ್ಷಗಳನ್ನ ಅವನು ಸಂಪಾದನೆ ಮಾಡಿದ. ಆ ಲಕ್ಷಗಳಿಂದ ಅನೇಕ ರೀತಿಯಾದಂತ ಆಶೀರ್ವಾದವಾದಂತ ಐಶ್ವರ್ಯದಿಂದ ತುಂಬಿದ ವ್ಯಕ್ತಿಯಾಗಿ ಮಾರ್ಪಟ್ಟ. ಕೊನೆಗೆ ಆಲಯಕ್ಕೆ ಬರುವುದನ್ನ ನಿಲ್ಲಿಸಿದ, ದೇವರಿಂದ ಆತನು ಅಗಲಿದ, ದೇವರ ಪ್ರೀತಿಯ ಅಂದ ಅವನು ಬಿಟ್ಟು ಹೋದ. ದೇವರನ್ನು ಹಿಡಿಕೊಳ್ಳಬೇಕಾಗಿರುವಂತ ವ್ಯಕ್ತಿ ಹಣ ಐಶ್ವರ್ಯ ಆಸ್ತಿಯ ಹಿಂದೆ ಹೋದ. ಸಾಲಮೋನನು ಮಾಡಿದಂತ ವಿಷಯವೇನೆಂದ್ರೆ, ದೇವರು ಕೊಟ್ಟಂತ ಆಶೀರ್ವಾದವನ್ನ ಅವನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನೆರೆ ಹೊರೆಯ ಎಲ್ಲಾ ರಾಜರುಗಳನ್ನ ಯುದ್ಧ ಮಾಡಿ ಜಯಿಸಬೇಕಾದಂತ ಸಾಲಮೋನನು ಅವರ ಹುಡುಗಿಯರನ್ನ ರಾಜರ ಪುತ್ರಿಯರನ್ನ ಅವನು ಮದುವೆಯಾಗಿ ಎಲ್ಲಾ ರಾಜರ ಆತನು ಸ್ವಂತದವರಾಗಿ ಮಾಡಿಕೊಂಡ. ದೇವರ ವಾಕ್ಯಕ್ಕೆ ಅವಿಧೇಯನಾದ, ಅನ್ಯ ಜನರನ್ನ ಮದುವೆ ಆಗಬಾರದ ಒಂದು ಕಟ್ಟಳೆಯನ್ನ ಆತನು ಮೀರಿದ. ಎಲ್ಲರೂ ಒಳಗೆ ಬಂದರು. ಒಳಗೆ ಬಂದು ದಾವಿದನು ಹೊರಗಾಕಿರುವಂತ ಎಲ್ಲಾ ವಿಷಯಗಳನ್ನ ಈತನು ಒಳಗೆ ಕರೆದುಕೊಂಡು ಬಂದ. ರಾಜಪುತ್ರಿಯರು ಇವನ ತಲೆಯನ್ನ ಕೆಡಿಸಿ ಕೊನೆಗೆ ಇವನು ಸಾಯುವುದಕ್ಕೆ ಮುಂಚೆ ಇವನು ಮಾಡಿದಂತ ವಿಷಯವೇನೆಂದ್ರೆ, ದೇವರು ಎರಡು ಸಲ ಮಾತನಾಡ್ತಾರೆ, ನೀನು ಅನ್ಯ ದೇವರಿಗೆ ಕೈ ಮುಡಿಯಬಾರದು. ಅನ್ಯ ದೇವರನ್ನ ನೀನ್ ಏನ್ ಮಾಡು ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಬಹಳ ಅಂದವಾಗಿ ದೇವರು ಕೊಡುವಂತ ವಾಕ್ಯ ಏನಂದ್ರೆ, ಇಸ್ರೇಲ್ ದೇವರಾದ ಯೆಹೋವನು ಸಾಲಮೋನನಿಗೆ ಎರಡು ಸಾರಿ ಕಾಣಿಸಿಕೊಂಡು, ಫಸ್ಟ್ ಕಿಂಗ್ಸ್ 11:9, ಎರಡು ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದು ಎಂದು ಆಜ್ಞಾಪಿಸಿದರು. ಎರಡು ಸಾರಿ ಹೇಳ್ತಾರೆ ನೋಡಿ, ನೀನು ಪಾಪ ಮಾಡುವಾಗ ದೇವರಿನ ಹತ್ರ ಮಾತಾಡೋದಿಲ್ಲ ಅಂತೇಳಿ ಹೇಳುವಂತ ವಿಷಯ ಮುರಿತಾ ಇದ್ದಾರೆ ಇಲ್ಲಿ. ನೀನು ಪಾಪಿಯಾಗಿ ಇರುವಾಗ,
ನೀನು ಪಾಪದ ದಾಸನತ್ವದ ಬಂಧನದಲ್ಲಿ ನೀನಿರುವಾಗ ದೇವರು ನಿನ್ನೊಂದಿಗೆ ಮಾತನಾಡುವ ದೇವರಾಗಿದ್ದಾರೆ. ದೇವರು ನಿನ್ನನ್ನ ನಡೆಸುವಂತ ದೇವರಾಗಿದ್ದಾರೆ. ದೇವರು ನಿನ್ನನ್ನ ಎಚ್ಚರಿಸುವಂತ ದೇವರಾಗಿದ್ದಾರೆ. ಅವರ ಎಚ್ಚರಿಕೆಯನ್ನ, ಅವರ ನಡೆಸುವಿಕೆನ ನೀನು ಅರ್ಥ ಮಾಡಿಕೊಳ್ಳದೆ ದೇವರ ಪ್ರೀತಿಯಿಂದ ನೀನು ಅಗಲಿರುವಾಗ ನಿನ್ನ ಹತ್ರ ದೇವರು ಕೊಟ್ಟಂತ ಎಲ್ಲ ಆಶೀರ್ವಾದವೂ ಹೋಗುತ್ತೆ. ದೇವರು ನಿನ್ನ ಬಿಟ್ಟು ಹೋಗ್ತಾರೆ. ನಿನ್ನ ಅಂತ್ಯ ಸ್ಥಿತಿ ಮೊದಲಿನ ಸ್ಥಿತಿಗಿಂತಲೂ ಬಹಳ ಭಯಂಕರವಾಗಿರುತ್ತೆ. ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಆರಾಧನೆ ಎಂದರೇನು, ಆರಾಧನೆಯಲ್ಲಿ ನಾವು ಮಾಡಬೇಕಾಗಿರುವಂತ ಕಾರ್ಯವೇನೆಂದ್ರೆ, ಈ ಲೋಕದಲ್ಲಿರುವ ಎಲ್ಲದಕ್ಕಿಂತಲೂ ಅಧಿಕವಾಗಿ ನನ್ನನ್ನು ನಾನು ಪ್ರೀತಿಸ್ತೇನೆ ಅಂತೇಳಿ ದೇವರ ಸಮ್ಮುಖದಲ್ಲಿ ಹೋಗಿ ನಮ್ಮನ್ನೇ ಜೀವ ಬಲಿಯಾಗಿ ಆರಾಧನೆಯಲ್ಲಿ ಸಮರ್ಪಿಸಬೇಕು. ನಿಮ್ಮ ಶರೀರಗಳನ್ನ, ದೇವರಿಗೆ ಇಷ್ಟವಾದಂತ ದಹನ ಬಲಿಯಾಗಿ ಅರ್ಪಿಸಬೇಕು. ಹಾಗೆ ನಾವು ಅರ್ಪಿಸುವುದಾದರೆ ನಾವು ಮಾಡುವಂತ ಆರಾಧನೆ ದೇವರಿಗೆ ಬಹಳ ಇಷ್ಟವಾದಂತ ಒಂದು ಆರಾಧನೆಯಾಗಿರುತ್ತದೆ. ಒಂದು ವೇಳೆ ನಾವು ಹಾಗೆ ಮಾಡದಿದ್ದರೆ, ನಮ್ಮ ಇಷ್ಟದಂತೆ ನಾವು ಜೀವಿಸುವ ವ್ಯಕ್ತಿಗಳಾಗಿದ್ದರೆ ನಾವು ದೇವರ ಇಷ್ಟದಂತೆ ಇರುವ ವ್ಯಕ್ತಿಗಳಾಗಿರುವುದಿಲ್ಲ. ನಮ್ಮ ಜೀವನ ದೇವರ ಇಷ್ಟದ ಪ್ರಕಾರದಂತಿರಬೇಕೇ ಹೊರತು ನಮ್ಮ ಜೀವನ ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನಾವು ಜೀವಿಸಬಾರದು, ಖಂಡಿತವಾಗಿ ನಾವು ಜೀವಿಸಬಾರದು. ನಮ್ಮ ಜೀವನದಲ್ಲಿರುವಂತಹ ಎಲ್ಲಾ ಕಾರ್ಯಗಳಲ್ಲಿ ಮೊದಲನೆಯ ಸ್ಥಾನ ದೇವರಿಗೆ ಕೊಡಬೇಕು. ದೇವರಿಂದಲ್ಲದೆ ಅಗಲಿರುವಂತಹ, ದೇವರನ್ನು ಬಿಟ್ಟು ದೂರ ಹೋಗಿ ಆರಾಧಿಸಿರುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರೆ, ಹಿಂದೆ ಮನ ತಿರುಗಿ ದೇವರ ಹತ್ರ ಬನ್ನಿ. ಆರಾಧನೆ ಎಂದರೆ ಸಾಲಮೋನ ರೀತಿಯ ಅಂತ್ಯ ನಿಮಗೆ ಬರದ ಹಾಗೆ, ದೇವರು ಇಷ್ಟಪಡುವ ರೀತಿಯಲ್ಲಿ ನಿಮ್ಮ ಅಂತ್ಯವಿರಬೇಕು. ಪ್ರಾರಂಭವೂ ಅದೇ ರೀತಿಯಲ್ಲಿ ಇರಬೇಕು. ನಿಮ್ಮ ಜೀವನದಲ್ಲಿ ಆರಾಧನೆ ಮಾಡುವಾಗ ಎಲ್ಲದಕ್ಕಿಂತ ದೇವರಿಗೆ ಪ್ರಾಮುಖ್ಯತೆ ಎಂಬುದನ್ನ ನಿರೂಪಿಸಿ ನೀವು ಹೊರಗಡೆ ಬರುವಾಗ ಖಂಡಿತವಾಗಿ ಕರ್ತ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದ ಸ್ವರ್ಗೀಯ ಕರ್ತನೆ, ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನ ಇನ್ನು ನಡೆಸು ಸ್ವಾಮಿ. ಅಬ್ರಹಾಮನು ಮಾಡಿದಂಥ ಆರಾಧನೆಯಲ್ಲಿ ನಿನಗೆ ಪ್ರಥಮ ಸ್ಥಾನ ಇದ್ದ ಹಾಗೆ ನಮ್ಮ ಆರಾಧನೆಯಲ್ಲೂ ನಿಮಗೆ ಪ್ರಥಮ ಸ್ಥಾನ ಇರಬೇಕು. ನಮ್ಮನ್ನು ಪೂರ್ತಿಯಾಗಿ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವಳ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.